ನಮಸ್ತೆ ಟೀಚರ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕಲನಾತ್ಮಕ ಒಂದು ಇದರ ಕುರಿತು ಚರ್ಚಿಸೋಣ. ನಮಗೆಲ್ಲ ತಿಳಿದಿರೋ ಹಾಗೆ ಶಿಕ್ಷಣ ಇಲಾಖೆಯು ನಮ್ಮ SA-1 ಅಂದರೆ ಅರ್ಧವಾರ್ಷಿಕ ಪರೀಕ್ಷೆಗೆ 50 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಾಗುತ್ತೆ. ಈ ರೀತಿಯಾಗಿ ನಮ್ಮ ನಲಿಕಲಿ 1, 2, 3 ತರಗತಿಗೆ ವಿಷಯವಾರು ಕನ್ನಡ ಲಿಖಿತ 30, ಮೌಖಿಕ 20, ಒಟ್ಟಾರೆ 50 ಮಾರ್ಕ್ಸಿಗೆ ನಾವು ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಾಗುತ್ತೆ. ಅದೇ ರೀತಿ ಗಣಿತಕ್ಕೆ 50 ಅಂಕ, ಪರಿಸರಕ್ಕೆ 50 ಅಂಕ, ಇಂಗ್ಲೀಷಿಗೆ 50 ಅಂಕ. ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಲಿಖಿತ ಹಾಗೂ ಮೌಖಿಕ ಒಟ್ಟಾರೆ 50 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇದು ಮಾದರಿ ಮಾತ್ರ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಇಷ್ಟವಾದಲ್ಲಿ. ನಂತರ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಅದು ನಿಮ್ಮ ಫ್ರೆಂಡ್ಸ್ಗೂ ಯೂಸ್ ಆಗ್ಬೋದು. ಬನ್ನಿ, ಈಗ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ 1ನೇ ತರಗತಿ ಮೌಖಿಕ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಫಸ್ಟ್ ಮೇನ್ ಕ್ವೆಶ್ಚಿನ್, ಚಿತ್ರಗಳನ್ನು ಗುರುತಿಸಿ ಹೆಸರಿಸಿ ಅಂತ ಇದೆ. ಚಿತ್ರವನ್ನು ಗುರುತಿಸಿ ಹೆಸರಿಸಿ ಅಂತಿದೆ. ಇದಕ್ಕೆ 4 ಅಂಕಗಳನ್ನು ಕೊಟ್ಟಿದ್ದೀನಿ. ನಾನಿಲ್ಲಿ ಮೆಟ್ಟಲ ಸಂಖ್ಯೆ 69ರಲ್ಲಿ ಬರುವಂತಹ ಕಾರ್ಡನ್ನು ಬಳಸ್ಕೊಂಡು ಮೌಲ್ಯಮಾಪನವನ್ನು ಮಾಡ್ತಾ ಇದ್ದೀನಿ. ಇದು ಮೆಟ್ಟಲ ಸಂಖ್ಯೆ 62ರ ಕಾರ್ಡು. ಇಲ್ಲಿ ಮಗು ಚಿತ್ರಪದ, ಈ ಕಾರ್ಡನ್ನು ಬಳಸ್ಕೊಂಡು ಮಗು ಚಿತ್ರವನ್ನು ನೋಡುತ್ತಾ ಪದವನ್ನು ಗುರುತಿಸಿ ಮಗು ಓದಬೇಕಾಗುತ್ತೆ ಈ ಕಾರ್ಡನ್ನು. ಇದಕ್ಕೆ 4 ಅಂಕಗಳನ್ನು ನೀಡಿದ್ದೀನಿ. ಈಗ 2ನೇ ಪ್ರಶ್ನೆ, ಪದಗಳನ್ನು ಗುರುತಿಸಿ ಗಟ್ಟಿಯಾಗಿ ಓದು ಅಂತ ಇದೆ. ಮತ್ತು ಇದು 2ನೇ ಪ್ರಶ್ನೆ, 5 ಅಂಕಗಳಿಗೆ ಇಲ್ಲಿ ನಾವು ಮೆಟಲ್ ಸಂಖ್ಯೆ 43ನ್ನು ಬಳಸ್ಕೊಂಡಿದ್ದೀನಿ. ಇಲ್ಲಿ ನಾವು ಪದಗಳನ್ನು ಗಟ್ಟಿಯಾಗಿ ಓದಬೇಕಾಗುತ್ತೆ ಗುರುತಿಸಿ. ಇಲ್ಲಿ ಕಾಣ್ಬೋದು 43ನೇ ಕಾರ್ಡ್ ಸಂಖ್ಯೆ. ಇಲ್ಲಿ ಹಿಂದೆ ಇರುವಂತಹ ಸಾಧನಾ ಕಾರ್ಡಲ್ಲಿ ಬರುವಂತಹ ಪದಗಳನ್ನು ಮಗು ಗಟ್ಟಿಯಾಗಿ ಓದಬೇಕಾಗತ್ತೆ. ಅಕ್ಷರಗಳನ್ನು ಗುರುತಿಸಿ ಜೋಡಿಸಿ ಪದ ರಚನೆ ಮಾಡಿ ಓದಬೇಕು. ಇದಕ್ಕೆ 5 ಅಂಕಗಳನ್ನು ಕೊಟ್ಟಿದ್ದೀನಿ. ಇಲ್ಲಿ ಕಾಣ್ಬೋದು ಮೆಟಲ್ ಸಂಖ್ಯೆ 43, ಸಾಧನ ಪದಗಳನ್ನು ನಾವು ಓದಬೇಕಾಗುತ್ತೆ. ಈಗ 3ನೇ ಪ್ರಶ್ನೆ, ಅಕ್ಷರಗಳ ಆಕಾರ ಗುರುತಿಸಿ ಅಕ್ಷರ ಪಟ್ಟಿಯನ್ನು ಓದು ಅಂತ ಇದೆ. ಇದಕ್ಕೆ ನಾನು ಮೆಟಲ್ ಸಂಖ್ಯೆ 71, ಮೆಟಲ್ ಸಂಖ್ಯೆ 71ರ ಕಾರ್ಡನ್ನು ಬಳಸ್ತಾ ಇದ್ದೀನಿ. ಇದು ಆಕಾರ ಗುರುತಿಸುವ ಅಕ್ಷರ ಪಟ್ಟಿ, 71ನೇ ಕಾರ್ಡ್ ಸಂಖ್ಯೆ. ಇಲ್ಲಿ ಬರುವಂತಹ ಅಕ್ಷರಗಳನ್ನು ಮಗು ಗುರುತಿಸಿ ಈ ಅಕ್ಷರ ಪಟ್ಟಿಯನ್ನು ಓದಬೇಕಾಗುತ್ತೆ. ಇದಕ್ಕೆ 5 ಅಂಕವನ್ನು ನೀಡಿದ್ದೀನಿ. ಮುಂದಿನ ಪ್ರಶ್ನೆ ನೋಡೋಣ, ಕಾರ್ಡಿನಲ್ಲಿರುವಂತಹ ಚಿತ್ರ ಸಹಿತ 2 ವಾಕ್ಯಗಳನ್ನು ಓದು ಅಂತ ಇದೆ. ನಾ ಇದಕ್ಕೆ 6 ಮಾರ್ಕ್ಸನ್ನು ಕೊಟ್ಟಿದ್ದೀನಿ. 2 ವಾಕ್ಯಗಳಿದ್ದಾವೆ, ಹಾಗಾಗಿ 1 ವಾಕ್ಯಕ್ಕೆ 3 ಅಂಕ, ಹಾಗಾಗಿ 2 ವಾಕ್ಯಕ್ಕೆ ನಾವು 6 ಅಂಕಗಳನ್ನು ಕೊಟ್ಟಿದ್ದೀನಿ. ಇದು ಕಾರ್ಡ್ ಸಂಖ್ಯೆ 119, ಚಿತ್ರ ಸಹಿತ ವಾಕ್ಯ ಅಂತಿದೆ. ಇಲ್ಲಿ ನಾವು ಕಾಣ್ಬೋದು ಇದು ಮೊದಲನೇ ವಾಕ್ಯ, ಇದು 2ನೇ ವಾಕ್ಯ. ಸೊ ಒಟ್ಟಾರೆ ಮಗು 2 ವಾಕ್ಯವನ್ನು ಓದಬೇಕಾಗತ್ತೆ. ಸೊ ಹಾಗಾಗಿ ಇದು 6 ಅಂಕಗಳನ್ನು ನೀಡಿದ್ದೀನಿ. ಇಲ್ಲಿ ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ಬೋದು, ಮೊದಲನೇ ಪ್ರಶ್ನೆ ಇದರ ಮೆಟಲ್ ಸಂಖ್ಯೆ ಹಾಕಿದ್ದೀನಿ, 2ನೇ ಪ್ರಶ್ನೆ ಇದರ ಮೆಟಲ ಸಂಖ್ಯೆ ಹಾಕಿದ್ದೀನಿ, 3ನೇ ಪ್ರಶ್ನೆ ಇದರ ಮೆಟಲ ಸಂಖ್ಯೆ ಹಾಕಿದ್ದೀನಿ, 4ನೇ ಪ್ರಶ್ನೆಗೂ ಮೆಟಲ ಸಂಖ್ಯೆ ಹಾಕಿದ್ದೀನಿ. ಈ ಕಾರ್ಡ್ಗಳನ್ನು ಬಳಸ್ಕೊಂಡು ನಾನು ಮೌಲ್ಯಮಾಪನವನ್ನು ಮಾಡಿದ್ದೀನಿ. ಅದು ಮೌಖಿಕ ಮೌಲ್ಯಮಾಪನ. ಈಗ ಲಿಖಿತ ನೋಡೋಣ. ಈಗ ಲಿಖಿತ ಪರೀಕ್ಷೆಯಲ್ಲಿ ನಾವು 30 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ತೆಗಿಬೇಕು. ನೋಡೋಣ ಬನ್ನಿ. ಮೊದಲನೇ ಪ್ರಶ್ನೆ, ಅಕ್ಷರಗಳನ್ನು ಗುರುತಿಸಿ ಆ ಅಕ್ಷರಗಳಿಂದ ಪ್ರಾರಂಭವಾಗುವಂಥ ಪದಗಳಿಗೆ ನಾವು ಹೊಂದಿಸಲಿಕ್ಕೆ ಹೇಳಬೇಕು ಮಕ್ಕಳಿಗೆ. ಇಲ್ಲಿ ಕಾಣ್ತಿರ್ಬೋದು ಒಂದು ಕಡೆ ಅಕ್ಷರಗಳನ್ನು ಕೊಟ್ಟಿದ್ದೀನಿ, ಇನ್ನೊಂದು ಕಡೆ ಆ ಅಕ್ಷರಗಳಿಂದ ಪ್ರಾರಂಭವಾಗುವಂಥ ಪದಗಳಿವೆ, ಅವು ಮಗು ಹೊಂದಿಸಬೇಕಾಗುತ್ತೆ. ಇದಕ್ಕೆ 5 ಅಂಕವನ್ನು ಕೊಟ್ಟಿದ್ದೀನಿ. ಇದು ಲಿಖಿತದ ಮೊದಲನೇ ಪ್ರಶ್ನೆ. 2ನೇ ಪ್ರಶ್ನೆಗೆ ಹೋಗೋಣ, ಅಕ್ಷರಗಳನ್ನು ಜೋಡಿಸಿ
ಐದು ಪದಗಳ ರಚನೆ ಮಾಡು ಅಂತ ಇದೆ. ಇಲ್ಲಿ ಮಗು ಈ ಅಕ್ಷರಗಳ ಮುಖಾಂತರ ಅಂದರೆ ಬನ, ಮನ, ಜನ, ಧನ, ವನ ಈ ರೀತಿ ಅಕ್ಷರಗಳನ್ನು ಜೋಡಿಸಿ ಐದು ಪದಗಳ ರಚನೆ ಮಾಡಬೇಕಾಗುತ್ತೆ ಮಗು. ಇದಕ್ಕೆ ನಾನು ಐದು ಅಂಕಗಳನ್ನು ನೀಡಿದ್ದೀನಿ. ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ. ಕನ್ನಡದ ವರ್ಣಮಾಲೆಯನ್ನು ತಪ್ಪಿಲ್ಲದಂತೆ ಬಿಟ್ಟ ಸ್ಥಳದಲ್ಲಿ ತುಂಬಿ ಅಂತ ಇದೆ. ಇದಕ್ಕೆ ಐದು ಅಂಕವನ್ನು ನೀಡಿದ್ದೀನಿ ನಾನು. ಮಗು ಇಲ್ಲಿ ಬಿಟ್ಟು ಹೋದಂತಹ ಸ್ಥಳವನ್ನು ಸರಿಯಾದ ಅಕ್ಷರಗಳನ್ನು ನೆನಪು ಮಾಡಿಕೊಂಡು ವರ್ಣಮಾಲೆಯನ್ನು ಪೂರ್ಣಗೊಳಿಸಬೇಕಾಗುತ್ತೆ. ಇದಕ್ಕೆ ಐದು ಅಂಕವನ್ನು ನೀಡಿದ್ದೀನಿ. ಮುಂದಿನ ಪ್ರಶ್ನೆ, ಚಿತ್ರಕಥ ಸರಣಿಗೆ ಅನುಕ್ರಮ ಸಂಖ್ಯೆ ನೀಡು ಅಂತ ಇದೆ. ಈ ಚಟುವಟಿಕೆ ನಾವು ಪಠ್ಯಪುಸ್ತಕದಲ್ಲಿ ಕಾಣ್ಬೋದು. ಪುಟ ಸಂಖ್ಯೆ 65. ಇಲ್ಲಿ ವಿಡಿಯೋದಲ್ಲಿ ಕಾಣ್ಬೋದು, ನೀವು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಇದನ್ನು ಸರಿಯಾದ ಸರಣಿಯಲ್ಲಿ ಅನುಕ್ರಮವಾಗಿ ಕಥೆಗೆ ತಕ್ಕಂತೆ ಮಗು ಸರಣಿಯನ್ನು ಸಂಖ್ಯೆಯನ್ನು ನೀಡಬೇಕಾಗತ್ತೆ. ಇದಕ್ಕೆ ಐದು ಅಂಕ. ಸೊ ಇಲ್ಲಿ ಕಾಣ್ಬೋದು ಚಿತ್ರಕಥ ಸರಣಿಗೆ ಅನುಕ್ರಮವಾಗಿ ಸಂಖ್ಯೆ ನೀಡಿ ಅಂತಿದೆ. ಇಲ್ಲಿ ಐದು ಅಂಕಗಳನ್ನು ನೀಡಿದ್ದೀನಿ. ಪುಟದ ಸಂಖ್ಯೆಯನ್ನು ಕೊಟ್ಟಿದ್ದೀನಿ ಮತ್ತು 5.3 ಈ ಚಟುವಟಿಕೆಯನ್ನು ನಾನು ಮೌಲ್ಯಮಾಪನೆ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಐದು ಅಂಕವನ್ನು ಕೊಟ್ಟಿದ್ದೀನಿ. ಮುಂದಿನ ಪ್ರಶ್ನೆ, ಐದನೇ ಪ್ರಶ್ನೆ. ಕೆಳಗೆ ನೀಡಿರುವ ಅಕ್ಷರಗಳಿಂದ ಪ್ರಾರಂಭವಾಗುವ ಪದಗಳನ್ನು ಬರೆ. ಇಲ್ಲಿ ಐದು ಅಕ್ಷರಗಳನ್ನು ನೀಡಿದ್ದೀನಿ. ಸೊ ಈ ಅಕ್ಷರಗಳಿಂದ ಪ್ರಾರಂಭವಾಗುವಂತಹ ಪದಗಳನ್ನು ಮಗು ಬರೀಬೇಕಾಗುತ್ತೆ. ಇದಕ್ಕೆ ಐದು ಅಂಕವನ್ನು ನೀಡಿದ್ದೀನಿ. ಮುಂದಿನ ಪ್ರಶ್ನೆ, ವಾಕ್ಯವನ್ನು ನಕಲು ಮಾಡಿ ಬರೆ ಅಂತಿದೆ. ಇಲ್ಲಿ ಐದು ಅಂಕವನ್ನು ನೀಡಿದ್ದೀನಿ. ಇಲ್ಲಿ ಮಗು ಖಾಲಿ ಬಿಟ್ಟಂತಹ ಲೈನಲ್ಲಿ ಮಗು ನಕಲು ಮಾಡಿ ಬರೀಬೇಕಾಗುತ್ತೆ. ಅಂದ ಚಂದದ ಅರಸರ ಕಡಗ, ಅರಸರ ಕಡಗ ಪಳ ಪಳ ಅಂತ ಇದೆ. ಇದಕ್ಕೆ ಐದು ಅಂಕ. ಮಗು ಇದಕ್ಕೆ ವಾಕ್ಯವನ್ನು ನೋಡಿ ನಕಲು ಮಾಡಬೇಕಾಗುತ್ತೆ. ಬನ್ನಿ ಇನ್ನೊಂದ್ಸಲ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ. ಇಲ್ಲಿ ಕನ್ನಡಕ್ಕೆ 30 ಲಿಖಿತ ಮತ್ತು 20 ಮೌಖಿಕ ಬಳಸ್ಕೊಂಡು ಇನ್ನೊಂದ್ಸಲ ನೋಡೋಣ ಬನ್ನಿ. ಇದು ಮೌಖಿಕದ 20 ಅಂಕಗಳ ಪ್ರಶ್ನೆ ಪತ್ರಿಕೆ. ನಂತರ ಲಿಖಿತ, ಲಿಖಿತ ಬಂದು 30 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕು. ಇದು ಫಸ್ಟ್ ಮೇನ್ ಕ್ವೆಶ್ಚನ್. ಸೆಕೆಂಡ್ ಮೇನ್ ಕ್ವೆಶ್ಚನ್. ಥರ್ಡ್ ಮೇನ್ ಕ್ವೆಶ್ಚನ್. ಫೋರ್ತ್ ಮೇನ್ ಕ್ವೆಶ್ಚನ್. ಫಿಫ್ತ್ ಮೇನ್ ಕ್ವೆಶ್ಚನ್. ಇದು ಸಿಕ್ಸ್ತ್ ಮೇನ್ ಕ್ವೆಶ್ಚನ್. ಹೀಗೆ ನಾನು ಒಟ್ಟಾರೆ ಸಂಕಲಾತ್ಮಕ ಪರೀಕ್ಷೆ 50 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿರಲ್ಲ. ದಯವಿಟ್ಟು ಇಷ್ಟವಾದರೆ ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.